ಕ್ಯಾಮ್ರಾದ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ದೃಶ್ಯಗಳಲ್ಲಿ ಬರೀ ಕಾಣೋದು ನಮಗೆ ಬರೀ ಜನಸಾಗರ ಜನಸಾಗರ ಜನಸಾಗರ. ಅಂಬರೀಷ್ ಅವರ ಅಂತಿಮ ಯಾತ್ರೆಯ ಈ ಸಂದರ್ಭದಲ್ಲಿ ಎಲ್ಲೆಲ್ಲೂ ಕಾಣೋದಕ್ಕೆ ಇರೋದು ಅದು ಕೂಡ ಜನಸಾಗರದಲ್ಲಿ ನಾವು ಗಮನಿಸ್ಬೋದು ಯಾವ ರೀತಿಯಾಗಿ ಇರುವೆಗಳ ಥರ ಕಾಣ್ತಾರೆ. ಅಷ್ಟೊಂದು ಜನರು ಇದ್ದಾರೆ, ಅಷ್ಟರ ಮಟ್ಟಿಗೆ ಜನಸಾಗರ ಅಲ್ಲಿ ಸೇರಿದೆ. ಯಾರಿಗೂ ಕೂಡ ಇಂತಹ ಒಂದು ಅವಕಾಶ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಅಂತಹ ಒಂದು ಅವಕಾಶವನ್ನು ಅಂಬರೀಷ್ ಅವರು ತನ್ನ ಪ್ರೀತಿಯ ಮೂಲಕ ಸಂಪಾದಿಸಿದ್ದಾರೆ. ಇಷ್ಟು ಜನಸಾಗರವನ್ನು ಸಂಪಾದಿಸಬೇಕಾದ್ರೆ ಅದರ ಹಿಂದೆ ಇದ್ದಿದ್ದು ಬರೀ ಪ್ರೀತಿ ಅನ್ನುವಂಥದ್ದು, ಕಾಳಜಿ ಆಗಿರಬಹುದು, ಸ್ನೇಹ ಆಗಿರ್ಬೋದು, ಅಥವಾ ತಾನು ಮಾಡಿದಂತಹ ಸಹಾಯ ಆಗಿರ್ಬೋದು, ಇವೆಲ್ಲವೂ ಕೂಡ ಅಂಬರೀಷ್ ಅವರ ಈ ಒಂದು ಜನಸಾಗರದ ಪ್ರೀತಿಗೆ ಕಾರಣ ಆಗಿದೆ. ಗಮನಿಸ್ಬೋದು, ನಾವು 4 ಕ್ಯಾಮ್ರಾಗಳಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ಹೊತ್ತಂತಹ ವಾಹನವನ್ನು ಕ್ಲೋಸ್ ಅಪ್ ಮಾಡಿ ತೋರಿಸ್ತಾ ಇರುವಂಥ ಪ್ರಯತ್ನ, ಹಾಗೆಯೇ ಅವರ ಮುಖವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹೂವಿನಿಂದ ಅಲಂಕೃತಗೊಂಡಿರುವಂತಹ ವಿಶೇಷ ವಾಹನದಲ್ಲಿ ಅಂಬರೀಷ್ ಅವರ ಮೆರವಣಿಗೆ ಸಾಗ್ತಾ ಇದೆ. ಇನ್ನೊಂದು ಕಡೆ ಅಂಬರೀಷ್ ಅವರು ಸಾಗ್ತಾ ಇರುವಂತಹ, ಅಂದರೆ ಪಾರ್ಥಿವ ಶರೀರ ಸಾಗ್ತಾ ಇರುವಂತಹ ರಸ್ತೆ ಯಾವ ರೀತಿಯಾಗಿ ಪ್ಯಾಕ್ ಆಗಿದೆ ಅನ್ನೋದನ್ನು ಗಮನಿಸ್ಬೋದು. ಯಾವ ರೀತಿಯಾಗಿ ಜನಸಂದಣಿ ಇದೆ, ಜನಸಾಗರ ಇದೆ. 13 ಕಿಲೋಮೀಟರ್ ಕೂಡ ಜನರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವರ ಗಾಡಿಯ ಹಿಂದೆ ಹೋಗ್ತಾ ಇದ್ದಾರೆ. ಮತ್ತೊಂದು ಕ್ಯಾಮ್ರಾದಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಜನರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಒಂದೊಂದು ಕಡೆ ಬರ್ತಾ ಇದ್ದಾರೆ. ಈಗ ಅಂಬರೀಷ್ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಬರ್ತಾ ಇದೆ, ಅದನ್ನ ನೋಡೋದಿಕ್ಕೇನೆ ಕೊನೆಯ ಬಾರಿ ನಾವು ನಮನವನ್ನು ಸಲ್ಲಿಸೋಣ ಅನ್ನುವಂತಹ ಕಾರಣಕ್ಕಾಗಿಯೇ ಜನಸಾಗರವೇ ಸೇರಿದೆ. ಅಷ್ಟೊಂದು ಜನ ಅಲ್ಲಿ ನಿಂತು ಅಂತಿಮ ವಿದಾಯವನ್ನು ಹೇಳೋದಿಕ್ಕೆ ಅಲ್ಲಿ ನಿಂತಿದ್ದಾರೆ. ಇಂತಹ ಒಂದು ಪ್ರೀತಿ, ಇಂತಹ ಒಂದು ದೃಶ್ಯ ಕಾಣ ಸಿಗೋದು ಅದು ಅಂಬರೀಷ್ ಅವರಿಗೆ ಮಾತ್ರ ಅಂತ ಅನ್ಸುತ್ತೆ. ಇಡೀ ಬೇರೆ ಬೇರೆ ಚಿತ್ರರಂಗದಿಂದ ಕೂಡ ಅನೇಕ ಗಣ್ಯರು ಬಂದು ತಮ್ಮ ಕಂಬನಿಯನ್ನು ಮಿಡಿದಿರುವುದನ್ನು ಗಮನಿಸಬಹುದು. CM ಕುಮಾರಸ್ವಾಮಿಯವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕಂಠೀರವ ಸ್ಟುಡಿಯೋದಲ್ಲೂ ಕೂಡ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಈ ಜನಸಾಗರವನ್ನು ನೋಡಿದರೆ ಇಂತಹ ಒಬ್ಬ ಪುಣ್ಯಾತ್ಮ ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಲಿದ್ರ ಅಂತ ಅನ್ಸುತ್ತೆ. ಯಾಕಂದರೆ ಅಂತಹ ಪ್ರೀತಿ ಸಿಕ್ಕಿರೋದು ಅದು ಅಂಬರೀಷ್ ಅವರಿಗೆ. ಅವರು ಗಳಿಸಿದಂತಹ ಪ್ರೀತಿಗೆ, ಅವರು ಗಳಿಸಿದಂತಹ ಸ್ನೇಹಕ್ಕೆ, ಇಂತಹ ಒಂದು ಅಭೂತಪೂರ್ವವಾದಂತಹ ಪ್ರೀತಿಗೆ ಜನಸಾಗರವೇ ಅಲ್ಲಿ ಸೇರಿದೆ. ಮತ್ತಾವುದಕ್ಕೂ ಇಂತಹ ಜನಸಾಗರ ಸೇರೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮೂರ ಹಮ್ಮೀರನಿಗೆ ಇದು ಜನರು ಕೊಡ್ತಾ ಇರುವಂತಹ ಗೌರವ, ಜನರು ಕೊಡ್ತಾ ಇರುವಂತಹ ಪ್ರೀತಿಯ ಸಂಕೇತ, ಗೌರವದ ಸಂಕೇತ. ಇನ್ನು ಕೆಲವೇ ಹೊತ್ತಿನಲ್ಲಿ ಕಂಠೀರವ ಸ್ಟುಡಿಯೋ ಕೂಡ ಈ ಪಾರ್ಥಿವ ಶರೀರವನ್ನು ಹೊತ್ತಂತಹ ವಿಶೇಷ ವಾಹನ ತಲುಪಲಿದೆ. ನೀವು ಗಮನಿಸ್ಬೋದು ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಕಂಠೀರವ ಸ್ಟುಡಿಯೋದಲ್ಲಿದ್ದಾರೆ. ಯಾವಾಗ ಅಂಬರೀಷ್ ಅವರ ಈ ಒಂದು ಅಂಬರೀಷ್ ಅವರಿಗೆ ಅನಾರೋಗ್ಯ ಇದೆ, ಹಾಸ್ಪಿಟಲ್ನಲ್ಲಿದ್ದಾರೆ, ಸಾವಿನ ಸುದ್ದಿ ತಿಳಿಯಿತು, ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಕುಮಾರಸ್ವಾಮಿ ಅವರು ಪ್ರತಿ ಕ್ಷಣದಲ್ಲಿಯೂ ಕೂಡ ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನು ಇಡೋದ್ರಿಂದ ಹಿಡಿದು ಮನೆಗೆ ತರೋದ್ರಿಂದ ಹಿಡಿದು ಕಂಠೀರವ ಸ್ಟೇಡಿಯಂಗೆ ತರೋವರೆಗೂ ಕೂಡ, ಆನಂತರ ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಇವತ್ತು ಬೆಳಿಗ್ಗೆ ಮತ್ತೆ ಮಂಡ್ಯದಿಂದ ಇಲ್ಲಿಗೆ ಆಗಮಿಸಿ, ಮಂಡ್ಯದಿಂದ ಕಂಠೀರವ ಸ್ಟೇಡಿಯಂ, ಕಂಠೀರವ ಸ್ಟೇಡಿಯಂನಿಂದ ಈಗ ಮತ್ತೆ ಕಂಠೀರವ ಸ್ಟುಡಿಯೋ, ಹೀಗೆ ಮೊನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ಅಂಬರೀಷ್ ಅವರ ಈ ಒಂದು ವಿಚಾರದಲ್ಲಿ ಕೆಲಸ ಮಾಡಿದ್ದಾರೆ. ಅಂಬರೀಷ್ ಅವರ ಪ್ರೀತಿಯೇ ಅಂಥದ್ದು ಅಂತ ಹೇಳಿ, ಯಾಕಂದರೆ ಅಂಬರೀಷ್ ಅವರು ಮತ್ತು HD ಕುಮಾರಸ್ವಾಮಿ ಅವರು ಹಲವು ವರ್ಷಗಳಿಂದಲೂ ಕೂಡ ಅತ್ಯಾಪ್ತರು. ತುಂಬ ಜನತಾ ದಳದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಅಂಬರೀಷ್ ಅವರು ಫಸ್ಟ್ ಜನತಾ ದಳದಲ್ಲಿದ್ದರು, ಆ ಸಂದರ್ಭದಲ್ಲೇ ಅಂಬರೀಷ್ ಅವರನ್ನು ಕಣಕ್ಕಿಳಿಸಿದವರು, ರಾಜಕೀಯಕ್ಕೆ ಕರೆತಂದಂಥವರು, ಅನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂಬರೀಷ್ ಅವರು. ಆ ಸಂದರ್ಭದಲ್ಲೇ ಪ್ರಚಾರಕ್ಕೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಅಂಬರೀಷ್ಗೆ. ಆ ಕೇವಲ ರಾಜಕೀಯದಿಂದ ಮಾತ್ರ ಪರಿಚಯದಲ್ಲ, ಸಿನಿಮಾ ಲೋಕದಲ್ಲಿ ಆಗಿರ್ಬೋದು, ಕೊನೆಗೆ ಗೆಳತನ ಅನ್ನುವಂಥದ್ದು ಅವರಿಬ್ಬರನ್ನು ಕೂಡ ಒಂದು ಮಾಡಿತ್ತು. ಆ ಒಂದು ಗೆಳೆಯನ್ನು ನಾನು ಕಳ್ಕೊಂಡಂತಹ ನೋವು ನನಗಿದೆ ಅಂತ ಪ್ರತಿ ಬಾರಿ ಕೂಡ CM ಕುಮಾರಸ್ವಾಮಿ ಅವರು ಮೊನ್ನೆಯಿಂದಲೂ ಹೇಳ್ತಾ ಬಂದಿದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಅನೇಕ ಯೋಜನೆಗಳನ್ನು ಕೂಡ ಹೇಳ್ತಾ ಇದ್ರು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಅವರ ಸ್ಮರಣಾರ್ಥವಾಗಿ ಅವರ ನೆನಪಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ